नमस्ते गेळेयरे, ಎಷ್ಟು ಚೆನ್ನಾಗಿದೆ ಅಲ್ಲ ನೀರಿನ ಕಾರಂಜಿ. ನಿಮ್ಗೆ ಗೊತ್ತಾ, ಬೆಂಗಳೂರಲ್ಲಿ ಕಾರಂಜಿ ಆಂಜನೇಯ ಸ್ವಾಮಿ ಅಂತ ಒಂದು ದೇಗುಲ ಇದೆ. ಯಾಕೆ ಆ ದೇವಸ್ಥಾನಕ್ಕೆ ಕಾರಂಜಿ ಆಂಜನೇಯ ಸ್ವಾಮಿ ಅಂತ ಕರೆದ್ರು? ಅಲ್ಲೊಂದು ಕೆರೆ ಇತ್ತು, ತುಂಬಾ ದೊಡ್ಡ ಕಾರಂಜಿ ಕೆರೆ ಅಂತ ಇತ್ತು. ಏನಕ್ಕೆ ಆ ಕೆರೆಯ ದಡದಲ್ಲಿ ಆ ಕೆರೆಯ ಸುತ್ತಮುತ್ತಲು ಲಕ್ಷಾಂತರ ಹೊಂಗೆ ಮರಗಳಿದ್ವು? ಹೊಂಗೆ ಮರವನ್ನ ಸಂಸ್ಕೃತದಲ್ಲಿ ಕೂಡ ಕಾರಂಜ ಅಂತ ಕರೀತಾರೆ, ಇದನ್ನು ಕಾರಂಜಿ ಅಂತ ಕರೀತಾರೆ. ಆದರೆ ನಾವು ಕಾರಂಜಿ ಅಂತ ಆಗಬಾರದು, ನಾವು ಜಲಪಾತದಂತೆ ಬದುಕಬೇಕಂತೆ. ಕಾರಂಜಿಗೆ ಶಕ್ತಿಯ ಸಹಾಯ ಬೇಕು, ಅದಕ್ಕೆ ವಿದ್ಯುತ್ ಶಕ್ತಿ ಬೇಕು. ಶಕ್ತಿಯ ಸಹಾಯದಿಂದ ನೀರನ್ನ ಮೇಲಕ್ಕೆ ಚಿಮ್ಮಿಸಬಹುದು, ಮತ್ತೆ ಗುರುತ್ವಾಕರ್ಷಣ ಶಕ್ತಿಯನ್ನು ಬಳಸಿಕೊಂಡು ಎತ್ತರದಿಂದ ಕೆಳಗಡೆ ನೀರು ಬಿದ್ದಾಗ ಆ ರಭಸದಿಂದನೂ ಕಾರಂಜಿ ಮಾಡಬಹುದು. ಯಾವುದಕ್ಕೂ ಶಕ್ತಿ ಬೇಕು, ಆದರೆ ಜಲಪಾತಕ್ಕೆ ಶಕ್ತಿ ಬೇಡ, ಬರೀ ಗುರುತ್ವಾಕರ್ಷಣೆ, ಪ್ರಾಕೃತಿ ಸಾಕು. ಪ್ರಕೃತಿಯ ಸೌಂದರ್ಯ ಪ್ರಕೃತಿನೇ, ಇದು ಅಪ್ರಾಕೃತಿಕ. ನೋಡಕ್ ಚೆನ್ನಾಗಿದ್ರು ಇದಕ್ಕೆ ಎನರ್ಜಿ ಬೇಕು. ಎಷ್ಟು ಚುಮ್ಮಿಸಿದ್ರೂ ಇದು ಆಕಾಶ ಮುಟ್ಟಿಸೋಕ್ಕಾಗಲ್ಲ, ಮತ್ತೆ ಕೆಳಗೆ ಬೀಳುತ್ತೆ. ಅದು ಗುರುತ್ವಾಕರ್ಷಣೆಯ ಮಹಿಮೆ. ಅದಕ್ಕೆ ಜಗತ್ತಿನ ಶ್ರೇಷ್ಠ ಗುರು ಅಂದ್ರೆ ಗುರುತ್ವಾಕರ್ಷಣೆ ಅಂತಾರೆ. ಒಂದ್ಸಲ ನೋಡಿ ಆ ಕಾರಂಜಿನ ನೋಡಿ, ಇಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಗುರುತ್ವಾಕರ್ಷಣೆಯ ಶಕ್ತಿಗೆ ಯಾವುದು ಮೀರಿಸಕ್ಕಾಗಲ್ಲ, ಅದಕ್ಕೆ ಗುರು ಅಂತ ಕರೆದ್ರು. ಯಾವುದು ದೊಡ್ಡ ಶಕ್ತಿಯೋ ಅದಕ್ಕೆ ಗುರು ಅಂತ ಕರೆದ್ರು. ನೋಡಿ ಎಷ್ಟು ಸುಂದರ. ಇವತ್ತು ನಿಮಗೆ ಒಂದು ಕತೆ ಹೇಳೋಣ ಅಂತ ಬಂದೆ. ಆ ಕತೆ ತುಂಬಾ ಚೆನ್ನಾಗಿದೆ, ಸಾರಿ ತುಂಬಾ ಚೆನ್ನಾಗಿದೆ. ಆ ಕತೆ ನಮಗೆ ಜೀವನದಲ್ಲಿ ಅನೇಕ ವಿಚಾರಗಳನ್ನ ಕಲಿಸುತ್ತೆ ಆ ಕತೆ. ಬನ್ನಿ ಆ ಕತೆ ಹೇಳ್ತೀನಿ. ಇದು 4ನೇ ತರಗತಿಯಲ್ಲಿ ಅಹೋರಾತ್ರನಿಗೆ ಪಾಠದಲ್ಲಿದ್ದ ಕತೆ. ಅಂದ್ರೆ ಸುಮಾರು 77ನೇ ಇಸ್ವಿ, 76-77ನೇ ಇಸ್ವಿ ಅಂತ ಇಟ್ಕೊಳ್ಳಿ. ಏನ್ರೋ ಐ ವಾಂಟ್ ಟು ಟಾಕ್ ವಿತ್ ಯು ಅಹೋರಾತ್ರ. ಇಲ್ಲಿ ಮಾತಾಡ್ತಾ ಇಲ್ವಾ ದಿನ ಲೈವ್ ಅಲ್ಲಿ ಬಂದು? ಬೇಡ್ರಪ್ಪ, ಸಾಕ್ರೋ. ಏನಿದೆ ಮಾತು? ಮತ್ತೆ ಇಂಪಾರ್ಟೆಂಟ್ ವಿಚಾರಗಳು ಕೇಳಿ. ಈ ಕತೆ ಸಡನ್ ಆಗಿ ಜ್ಞಾಪಕ ಬಂತು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕತೆ. ನನ್ನ ಟೆಂಪಲ್ದು ಪ್ರಾಬ್ಲಮ್ ಇದೆ, ಐ ವಾಂಟ್ ಟು ಟಾಕ್ ವಿತ್. ಏಯ್, ಪರ್ಸನಲ್ ಎಲ್ಲ ಬಂದಿದ್ರೆ ಇವನು ಇವಾಗ ಏನೋ ಜಗತ್ತಿಗೆ ಏನೋ ಮಾಡೋಣ ಅಂತ ಮಾಸ್ಗೆ ಹೊರಟಿದ್ರೆ ನೀವೆಲ್ಲ ಇಂಡಿವಿಜುವಲ್ ಆಗಿ ಮಾತಾಡಬೇಕು ಅಂದ್ರೆ ಓಡೋಗ್ಬಿಡ್ತಾನಷ್ಟೇ ಅವ್ರ ಹತ್ರ, ಮತ್ತೆ ಯಾರ ಕೈಗೂ ಸಿಗೋದಿಲ್ಲ. 420L ಅಂತೆ ನೋಡಿ, ಎಂತವ್ರಿದ್ದಾರೆ. ಚಿಕ್ಕೇಗೌಡ ಬ್ಲಾಕ್. ತುಂಬಾ ಚೆನ್ನಾಗಿದೆ ಕತೆ, ನಾವೆಲ್ಲ ಪಾಠ ಕಲಿಯುವಂತ ಕತೆ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅನ್ನುವುದು ಒಂದು ಹಾಡಿದೆ. ಆ ಕತೆ ಇದ್ದಂಗೆ ತುಂಬಾ ಕಣ್ಣು ತೆರೆಸೋ ಕತೆ. ಕಟ್ಟಿರೋ ಕತೆನೇ ಇರಬಹುದು, ಯಾರೋ ಹಿಂದಿನ ಕಾಲ 1000 ವರ್ಷದ ಹಿಂದಿನ ಕತೆ ಇದು, ಸಂಸ್ಕೃತದ ಕತೆ. ನಮಗೆ ಪಾಠದಲ್ಲಿತ್ತು, ಇವಾಗ ಏನಿರುತ್ತೋ ಪಾಠದಲ್ಲಿ ಗೊತ್ತಿಲ್ಲ. ಯಾರೋ ಜೂಜಾಡಿಗರೆಲ್ಲ ದತ್ತಕ್ಕೆ ತಗೋತಾರೆ ಶಾಲೆಗೆ, ಜೂಜು ಕಲಿಸ್ಬೇಕಷ್ಟೇ ಇವರೆಲ್ಲ. ತುಂಬಾ ಬೇಸರ ಆಗುತ್ತೆ,
ಗವರ್ನಮೆಂಟ್ ಗೆ ಶಾಲೆ ನಡೆಸಕ್ಕೂ ಆಗೋದಿಲ್ಲ ವೈನ್ ಸ್ಟೋರ್ ಗಳನ್ನು ನಡೆಸ್ತಾ ಇದೆ ವೈನ್ ಸ್ಟೋರ್ ನ ಯಾರು ದತ್ತು ಕೊಡ್ತೀವಿ ಅಂತ ಹೇಳಲ್ಲ ಗವರ್ನಮೆಂಟ್ ನಡೆಸ್ತಾರ ಶಾಲೆನ ದತ್ತು ಕೊಡ್ತಾನೆ ಅಂತ ಹೇಳ್ತಾರೆ ನಾಚಿಕೆ ಗೆಟ್ಟ ಗವರ್ನಮೆಂಟ್ ಆಗೋಗಿದೆ ಇದು ತುಂಬಾ ಬೇಸರ ಆಗುತ್ತೆ ಎಲ್ಲ ಅರೆಕ್ ನೆಲ್ಲ ಮೇಂಟೇನ್ ಮಾಡ್ತಾರ ಗವರ್ನಮೆಂಟ್ ನಮ್ಮ ಬಿಸಿನೆಸ್ ನಡೆಯುತ್ತಿಲ್ಲ ಅಂತ ಹೇಳಿ ಅರೆಕ್ ನ ದತ್ತಿಗೆ ಯಾರಿಗೂ ಕೊಡ್ತಾ ಇಲ್ಲ ಆದರೆ ಶಾಲೆಗಳನ್ನು ನೋಡಿಕೊಳ್ತಾರ ಗವರ್ನಮೆಂಟ್ ದತ್ತು ಕೊಡ್ತಾ ಇದೆ ಅದು ಎಲ್ಲ ಜೂಜಾಡಿಗರು ಮೋಸಗಾರರು ವಂಚಕರು ಇಂತವರಿಗೆ ಕೊಡ್ತಾ ಇದೆ ಇನ್ನು ಅವರು ಶಾಲೆಯಲ್ಲಿ ಅವರು ನಾವೇ ಡೊನೇಟ್ ಮಾಡಿದೀವಿ ಅಂತ ಇದನ್ನ ಹೇಳಿ ಅದನ್ನ ಹೇಳಿ ಮಕ್ಕಳಿಗೆ ಜೂಜಾಡೋದು ಕಳಿಸಿ ಯಾಕಂದ್ರೆ ನಮ್ಮ ಮುಂದಿನ ವ್ಯಾಪಾರ ಇದು ಅಂದ್ರೆ ಏನು ಮಾಡ್ತೀರಿ ಅಲ್ವಾ ನೋಡಿ ಈ ಕಥೆಯಲ್ಲಿ ಏನಾಗುತ್ತೆ ತುಂಬಾ ಹಿಂದೆ ನಡೆದ ಕತೆ ರಾಜರ ಕಾಲದಲ್ಲಿ ಅವಾಗ ನೌಕಾಯಾನದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ವ್ಯಾಪಾರಿಗಳು ವರ್ಷಗಟ್ಟಲೆ ಮನೆ ಬಿಟ್ಟು ಹೋಗ್ಬಿಟ್ಟು ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಬರೋರು ಒಂದ್ಸಲ ಒಬ್ಬ ವ್ಯಾಪಾರಿ ಶಿಪ್ಪಿಂಗ್ ವ್ಯಾಪಾರಿ ಒಬ್ಬ ಸಂತನಿಗೆ ತುಂಬಾ ಸಹಾಯ ಮಾಡ್ತಾನೆ ಅವನಿಗೆ ಸಂತ ಒಂದು ಒಳ್ಳೆ ದಷ್ಟಪುಷ್ಟವಾದ ಮಾವಿನ ಹಣ್ಣನ್ನ ಕೊಡ್ತಾರೆ ಇದನ್ನ ತಿನ್ನೋ ನಿನ್ನ ಆರೋಗ್ಯ ತುಂಬಿ ತುಳುಕಾಡುತ್ತೆ ನಿನ್ನ ಅನಾರೋಗ್ಯ ಎಲ್ಲ ಮಾರಣಾಂತಿಕವಾದರೂ ಎಲ್ಲ ಬಿಟ್ಟೋಗ್ಬಿಡುತ್ತೆ ಇದನ್ನ ತಿಂದು ಸುಖವಾಗಿರು ಅಂತ ಹೇಳಿದಾಗ ಅವನು ನೀನು ತಿನ್ನಬೇಕು ಅನ್ನೋಷ್ಟರಲ್ಲಿ ಇಲ್ಲ ಇಲ್ಲ ನಾನು ಆರೋಗ್ಯವಂತನಾಗಿದ್ದೇನು ಪ್ರಯೋಜನ ನಮ್ಮ ರಾಜ ಆರೋಗ್ಯವಂತನಾಗಿರ್ಬೇಕು ಅಂತ ಹೇಳಿ ಅವನು ಸೀದಾ ರಾಜನ ಹತ್ರ ಹೋಗ್ತಾನೆ ಆ ಮಾವಿನ ಹಣ್ಣು ತಗೊಂಡು ರಾಜನಿಗೆ ಹೇಳ್ತಾನೆ ರಾಜ ಈ ಮಾವಿನ ಹಣ್ಣು ತುಂಬಾ ಶ್ರೇಷ್ಠವಾದದ್ದಂತೆ ಇದನ್ನು ತಿಂದ್ರೆ ಅನಾರೋಗ್ಯ ದೂರ ಆಗಿ ನಮಗಿರುವ ಎಲ್ಲ ಕಾಯಿಲೆಗಳು ವಾಸಿಯಾಗ್ಬಿಡುತ್ತಂತೆ ಅಂತ ಹೇಳ್ತಾನೆ ಹೀಗೆ ಹೇಳಿದಾಗ ರಾಜ ಹೌದಾ ಅಂತ ಹೇಳಿ ತುಂಬಾ ಧನ್ಯವಾದ ತಂದ್ಕೊಟ್ಟಿದ್ದಕ್ಕೆ ಅಂತೇಳಿ ಅವನಿಗೆ ಕಪ್ಪ ಕಾಣಿಕೆಗಳನ್ನ ತುಂಬಾ ಗೌರವ ಮರ್ಯಾದೆಗಳನ್ನು ಕೊಟ್ಟು ನಿನ್ನ ಒಳ್ಳೆತನಕ್ಕೆ ನಮಗೆ ಖುಷಿಯಾಗಿದೆ ಅಂತ ಹೇಳಿ ರಾಜ ಕೈಗೆ ತಗೋತಾನೆ ರಾಜನಿಗೆ ಆ ಮಾವಿನ ಹಣ್ಣು ಕೈಗೆ ಬಂದ ತಕ್ಷಣ ಛೆ ನಾನೊಬ್ಬನೇ ತಿನ್ನೋದಾ ಇದನ್ನ ಜಗತ್ತೆಲ್ಲ ಸುಖ ಪಡಲಿ ಅನ್ನೋ ಭಾವನೆಯಿಂದ ಆ ಮಾವಿನ ಹಣ್ಣನ್ನ ಹಂಗೆ ಅರಮನೆ ಮೈದಾನದಲ್ಲಿ ಹೂಳಿಸ್ತಾನೆ ನಡೆಸ್ತಾನೆ ಅದು ಬಂಗಾರದಂತ ಮರ ಆಗುತ್ತೆ ಆ ಮರದ ಬಣ್ಣನೇ ಬೇರೆ ಇರುತ್ತೆ ಆ ಮರ ತಣಮಿಣ ತಣಮಿಣ ಅಂತ ಹೊಳಿತಾ ಇರುತ್ತೆ ತುಂಬಾ ದೊಡ್ಡ ಮರ ಆಗಿ ಬೆಳೆಯುತ್ತೆ ಹೆಂಗೋ ವಯಸ್ಸಾದ ಮೇಲೆ ಹಣ್ಣು ಬಂದ್ರು ಆವಾಗ ಮತ್ತೆ ನಾನು ಯುವಕನಾಗ್ಬೋದಲ್ಲ ಈ ಮಾವಿನ ಹಣ್ಣು ಅಂತಿದ್ರೆ ಯೌವನ ಬರುತ್ತೆ ಅಂತ ಹೇಳಿದಾರಲ್ಲ ಅಂತ ಹೇಳಿ ಪ್ಲಾನ್ ಮಾಡ್ತಾನೆ ರಾಜ ಆಯ್ತು ದೊಡ್ಡ ಮನಸ್ಸು ಸರಿ ಹೋಯ್ತು ಮತ್ತೆ ಹಣ್ಣು ಬಿಡುತ್ತೆ ಕಾವಲು ಕಾಯಿಸ್ತಾನೆ ಯಾವ ಹಣ್ಣು ಯಾವ ಪ್ರಾಣಿ ಪಕ್ಷಿನ ತಿನ್ನಬಾರ್ದು ಅದು ಹಣ್ಣಾಗಬೇಕು ಯಾವ ಕಾಯಿನ ಒಂದು ಪೀಚು ಕೆಳಗಡೆ ಉದುರಬಾರದು ಅಂತ ಸುಭದ್ರತೆ ಕೊಡ್ತಾನೆ ಅದಕ್ಕೆ ತನ್ನ ಸೈನ್ಯವನ್ನ ಕರೆದು ರಾತ್ರಿ ಹಗಲು ಕಾವಲು ಕಾಯ್ತಾ ಇರ್ತಾರೆ ತುಂಬಾ ತುಂಬಿ ತುಂಬಿ ಎಲೆಗಳಿದ್ದಷ್ಟು ಹಣ್ಣುಗಳಾಗುತ್ತೆ ಹಣ್ಣುಗಳಾಗುತ್ತೆ ಒಂದು ಮಾತ್ರ ಕೆಂಪಗೆ ಹಣ್ಣಾಗ್ಬಿಡುತ್ತೆ ಅವತ್ತು ಮಿಕ್ಕಿರೋವೆಲ್ಲ ಅರ್ಧಂಬರ್ಧ ಮಾಗ್ತಾ ಇರುತ್ತೆ ಇದೊಂದು ಮಾತ್ರ ರೆಡಿ ಆಗುತ್ತೆ ಮೊದಲನೇ ಹಣ್ಣು ಹಣ್ಣಾಗಿದೆ ಕೆಳಗೆ ಬಿದ್ದಿದೆ ಮಹಾರಾಜ ಇದನ್ನ ತಾವೇ ತಿನ್ನಬೇಕು ಅಂತ ಹೇಳ್ತಾರೆ ಅದಕ್ಕೆ ಮಹಾರಾಜ ಇಲ್ಲ ಇಲ್ಲ ನಾನು ತಿಂದ್ರೆ ಅದು ಸ್ವಾರ್ಥ ಆಗುತ್ತೆ ಯಾರಿಗಾದರೂ ತಿನ್ಸೋಣ ಅಂತ ಹೇಳಿದಾಗ ಆ ಮಹಾರಾಜನ ಮಗನು ಸಂಪೂರ್ಣ ನೆಲ ಕಚ್ಚಿರುವಂತಹ ಅಂಗವೈಕಲ್ಯದಿಂದ ಹುಟ್ಟಿರ್ತಾನೆ ಪಾಪ ಮಾನಸಿಕ ಅಸ್ವಸ್ಥತೆಗೊಳಗಾಗಿರ್ತಾನೆ ಅದಕ್ಕೆ ಆ ಮಗನಿಗೆ ತಿನ್ಸೋಣ ಅಂತ ನಿರ್ಧಾರ ಆಗುತ್ತೆ ಮಂತ್ರಿವರ್ಗ ಎಲ್ಲ ಮಹಾರಾಜ ಆಯ್ತು ಪರವಾಗಿಲ್ಲ ಅಂತ ಹೇಳಿ ಅವನಿಗೆ ತಿನ್ನಿಸ್ತಾರೆ ತಿಂದ ತಕ್ಷಣ ಉಸಿರು ಕಟ್ಕೊಂಡು ಆ ಮಗು ಸತ್ತೋಗ್ಬಿಡುತ್ತೆ ಎಲ್ಲರೂ ಗಾಬರಿ
ರಾಜನ ಮಗ ನಮ್ಮನ್ನೆಲ್ಲ ಉಳಿಸಿದ ಇಲ್ಲ ಅಂದ್ರೆ ಈ ಹಣ್ಣು ತಿಂದು ನಾವೆಲ್ಲ ಸತ್ತು ಹೋಗ್ತಿದ್ವಿ ಅಂತ ಡಿಸೈಡ್ ಮಾಡಿಬಿಡ್ತಾರೆ ತುಂಬಾ ಕೆಟ್ಟ ಕೋಪ ಬರುತ್ತೆ ಆ ಯಾರು ವರ್ತಕ ಸಮುದ್ರ ವರ್ತಕ ಅವನನ್ನ ಸಂಸಾರ ಸಮೇತ ತಗೊಂಡು ಬಂದು ಆ ಮರಕ್ಕೆ ಕಟ್ಟಾಕ್ತಾರೆ ಮರಕ್ಕೆ ಕಟ್ಟಾಕ್ಬಿಟ್ಟು ಅವನಿಗೆ ತುಂಬಾ ಎಲ್ಲರೂ ಚೆನ್ನಾಗಿ ಪನಿಶ್ ಮಾಡ್ತಾರೆ ಯಾರು ಸಂತ ಕೊಟ್ಟಿದ್ದು ಅಂತ ಅವನನ್ನ ಹುಡುಕಾಡ್ತಾರೆ ವಿಷದ ಹಣ್ಣನ್ನು ತಂದು ಅವತ್ತು ರಾಜನನ್ನ ಕೊಲ್ಲಲು ಪ್ರಯತ್ನ ಪಟ್ಟಿದೀಯಾ ಇದು ವಿಷ ಇದು ತಿಂದ ತಕ್ಷಣ ಮಗು ಹೋಗ್ಬಿಡ್ತು ಅಂತ ಹೇಳ್ತಾರೆ ಅಂತ ಹೇಳಿ ಅವರಿಗೆ ತುಂಬಾ ದೊಡ್ಡ ಪನಿಶ್ಮೆಂಟ್ ಕೊಡ್ತಾರೆ ಅವರಿಗೆ ರಕ್ತ ಸಿಕ್ತವಾಗಿ ಮೈಕೈ ಎಲ್ಲ ನೋವಾಗೋ ತರ ಮೂಳೆಗಳು ಮುರಿಯೋ ತರ ಹೊಡಿತಾರೆ ಅದಕ್ಕೆ ಅವನು ನಾನು ತಪ್ಪು ಮಾಡಿಲ್ಲ ಇದೇ ರೀತಿ ಒಂದೇ ಮಾತು ಹೇಳ್ತಾ ಇರ್ತಾನೆ ಒಳ್ಳೆತು ಮಾಡಿದೆ ನಾನು ಅಂತ ಹೇಳ್ತಾ ಇರ್ತಾನೆ ಅವನು ಆಯ್ತು ಅಂತ ಹೇಳಿ ರಾಜ ಇಮಿಡಿಯೇಟ್ಲಿ ಇದು ತುಂಬಾ ಡೇಂಜರಸ್ ಅಂತ ಹೇಳಿ ಆ ಮರವನ್ನ ಗರಗಸಗಳು ತರಿಸಿ ಕಡಿದು ಬಿಸಾಕ್ತಾರೆ ಒಂದೊಂದು ಪೀಸ್ 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 ಮಾಡಿಬಿಡ್ತಾರೆ ಮರ ಕೆಳಗೆ ಬೀಳುತ್ತೆ ಹಣ್ಣುಗಳೆಲ್ಲ ನೆಲದ ಮೇಲೆ ಬಿದ್ದಿರುತ್ತೆ ಉದುರಿ ಅರ್ಧಂಬರ್ಧ ಆಗಿರೋವೆಲ್ಲ ಯಾವುದು ಪೂರ್ಣ ಹಣ್ಣಾಗಿರಲ್ಲ ಆಗ ಆ ಊರಿನಲ್ಲಿರುವ ಎಲ್ಲ ನೊಂದ ಜನ ಮಾನಸಿಕ ಅಸ್ವಸ್ಥರು ಜೀವನದಲ್ಲಿ ನೋವುಗಳಿರುವವರು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋರು ಹೆಂಗೂ ರಾಜನ ಮಗನೂ ಹೋಗ್ಬಿಟ್ಟ ನಾವು ಈ ಕಷ್ಟಗಳ ಅನುಭವಿಸೋ ಬದಲು ನಾವು ಹೋಗ್ಬಿಡೋಣ ಅಂತ ಹೇಳಿ ಎಲ್ಲ ಅಲ್ಲಿ ಬಂದು ಸೇರಿ ಅವರು ಅದನ್ನ ಒಂದೊಂದು ಕೆಳಗೆ ಬಿದ್ದಿರೋ ಹಣ್ಣನ್ನೆಲ್ಲ ಎಕ್ಕಿ ಎಕ್ಕಿ ತಿಂತಾರೆ ಅದರ ಜೊತೆಗೆ ಆ ವ್ಯಾಪಾರಿಯ ಕುಟುಂಬ ಕೂಡ ಆ ನೋವು ತಾಳಲಾರದೆ ಈ ವಿಷ ಆದರೂ ತಿಂದು ಸುಲಭವಾದ ಮರಣ ಸಿಗತಂತೆ ಅಂತ ಹೇಳಿ ಮಕ್ಕಳ ಸಮೇತ ಎಲ್ಲರೂ ಒಂದೊಂದು ಹಣ್ಣು ಅರ್ಧಂಬರ್ಧ ಮಾಗಿದ ಹಣ್ಣನ್ನು ತಿಂತಾರೆ ಎಲ್ಲರೂ ದೇವತೆಗಳ ತರ ತಳ ತಳ ಹೊಳೆಯುವ ಹಾಗೆ ತಮ್ಮ ರೋಗ ರುಜಿನಗಳಿಂದ ನೋವುಗಳಿಂದ ಆಚೆ ಬಂದು ದೃಢವಾಗಿ ನಿಂತ್ಕೋತಾರೆ ನಿಂತ್ಕೊಂಡು ಒಬ್ಬೊಬ್ಬ ದೇವಮಾನವ ದೇವಕನ್ಯೆ ತರ ರೆಡಿಯಾಗ್ತಾರೆ ಅದುವರೆಗೂ ಯಾರು ಮನುಷ್ಯ ರೂಪದಲ್ಲಿ ಇಷ್ಟು ಸೌಂದರ್ಯ ನೋಡಿರಲ್ಲ ಅಷ್ಟು ಚೆನ್ನಾಗಿ ರೆಡಿಯಾಗ್ತಾರೆ ಯಾವ ರೋಗಗಳು ಕಾಣಿಸ್ಕೊಳ್ಳಲ್ಲ ರಾಜ ಅಚ್ಚರಿ ಆಗ್ತಾನೆ ರಾಜನಿಗೂ ಇರೋದಿಲ್ಲ ಅಲ್ಲಿ ಎಷ್ಟು ಹಣ್ಣುಗಳಿರುತ್ತೆ ಎಲ್ಲ ತಿಂದು ರೆಡಿ ಆಗ್ಬಿಟ್ಟಿರ್ತಾರೆ ಒಂದು ಕಾಯಿ ಉಳಿಸಿರೋದಿಲ್ಲ ಆಗ ಪಶ್ಚಾತ್ತಾಪಕ್ಕೊಳಗಾದಾಗ ಅಲ್ಲಿ ಒಬ್ಬ ಸೈನಿಕ ಹೇಳ್ತಾನೆ ಮೊನ್ನೆ ಒಂದು ನವಿಲು ಒಂದು ವಿಷಸರ್ಪವನ್ನ ತಗೊಂಡು ಹೋಗ್ತಾ ಇತ್ತು ನಾಗರಹಾವನ್ನ ಮೇಲಿಂದ ಹೋಗ್ಬೇಕಾದ್ರೆ ಆ ಮೇಲಿಂದ ಕೆಲವು ರಸಗಳು ಕೆಳಗಡೆ ಉರುಳಿತು ಒಂದು ಅದೇನಾದ್ರೂ ಆ ರಾಜನ ಮಗ ತಿಂದ ಹಣ್ಣಿನ ಮೇಲೆ ಉದುರಿರಬಹುದು ಅಂತ ಹೇಳ್ತಾನೆ ಕಾವಲು ತಾಯಿಯವನು ಆವಾಗ ಅವ್ರಿಗೆ ಅರಿವಾಗತ್ತೆ ಆ ವಿಷಸರ್ಪದ ವಿಷ ಬಿದ್ದ ಹಣ್ಣು ತಿಂದು ರಾಜನ ಮಗ ಹಿಂಗಾದ ನಾವು ಆಲೋಚನೆ ಮಾಡದೆ ಮರನ ಕಡಿದು ಬಿಟ್ವಿ ಪಶ್ಚಾತ್ತಾಪ ಪಡ್ತಾರೆ ಮತ್ತೆ ಮರ ನೆಡೋಣ ಅಂದ್ರೆ ಇನ್ನೊಂದು ಬೀಜ ಇರೋದಿಲ್ಲ ಯಾಕಂದ್ರೆ ಎಲ್ಲ ಅರ್ಧಂಬರ್ಧ ಹಣ್ಣುಗಳು ಆ ಮಗನ ಬೀಜವನ್ನ ಧ್ವಂಸ ಮಾಡಿಬಿಟ್ಟಿರ್ತಾರೆ ಅವನು ತಿಂದ ಆ ಮಾವಿನ ವಾಟೆಯನ್ನ ಹೀಗೆ ಕೈಗೆ ಬಂದದ್ದನ್ನೆಲ್ಲ ಕಳ್ಕೊಂಡ ರಾಜ ತನ್ನ ಆತುರದ ನಿರ್ಧಾರಗಳಿಗೆ ಪಶ್ಚಾತ್ತಾಪ ಪಡ್ತಾನೆ ಒಳ್ಳೆತನ ಒಂದೇ ಅಲ್ಲ ಆತುರದ ನಿರ್ಧಾರಗಳು ಮಾಡಬಾರದು ಅನ್ನೋದು ಈ ಕಥೆಯಿಂದ ನಮಗೆ ಬಾಲ್ಯದಲ್ಲೇ ನಾಲ್ಕನೇ ಕ್ಲಾಸಲ್ಲೇ ತುಂಬಾ ವಿದ್ಯೆ ಬಂತು ಅವ್ರ ಹತ್ರ ನಿಮಗೆ ಬಂದಂಗೆ ಅನೇಕ ಪ್ರಶ್ನೆಗಳು ಬಂದಿತ್ತು ಅವ್ರ ಹತ್ರ ಹೇಳ್ದ ನಮ್ಮ ತಾತ ಹೇಳ್ತಾರೆ ವಿಷ ಕುಡಿದ್ರೆ ಸಾಯೋದಿಲ್ವಂತೆ ಹಾವು ಕಚ್ಚಿದ್ರೆ ಸತ್ತೋಗ್ತೀವಂತೆ ಯಾಕಂದ್ರೆ ನರಮಂಡಲಕ್ಕೆ ಸೀದಾ ವಿಷ ಹತ್ತಿ ಸಾಯ್ತೀವಂತೆ ವಿಷ ಕುಡಿದ್ರೆ ಜಠರಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಪಚನ ಮಾಡ್ಕೊಳತಂತೆ ಅದಕ್ಕೆ ಹಾವನ್ನ ಹಾವು ತಿಂದ್ರೂ ಸಾಯೋದಿಲ್ವಂತೆ ಹಾವನ್ನ ಪ್ರಾಣಿಗಳು ತಿಂದ್ರೂ ಸಾಯಲ್ವಂತೆ ಚೈನಾ ದೇಶದಲ್ಲಿ ಹಾವುಗಳನ್ನ ತಿಂತಾರಂತೆ ಅಂತ ಎಲ್ಲ ಹೇಳಿದ್ದೆ ಅದಕ್ಕೆ ಉತ್ತರಿಸಕ್ಕೆ ಆಗಿರಲಿಲ್ಲ ಟೀಚರ್ಸ್ಗೂ ಇನ್ನೂ ಒಂದು ಪ್ರಶ್ನೆ ಉದ್ಭವ ಇದು ಆಯ್ತು ಈ ಬೀಜಗಳು ಅಷ್ಟೊಂದಿತ್ತಲ್ಲ ಮತ್ತೆ ಮರ ಹಾಕ್ಬೋದಲ್ಲ ಅಂತ ಅದಕ್ಕೂ ಕತೆಲೆ ಉತ್ತರ ಇದೆ ಎಲ್ಲ ಅರ್ಧಂಬರ್ಧ ಬೆಳೆದ ಹಣ್ಣುಗಳು ಅಂತ
ಇವೆಲ್ಲ ಕಥೆನೇ ಇರ್ಬೋದು, ಇದು ನಡೀದೇ ಇರ್ಬೋದು, ಇದು ನಿಜವಾದ ಒಂದು ಕತೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ನಮಗೆ ಕಣ್ಣು ತೆರೆಸುತ್ತೆ ಈ ಕತೆ. ಅಹೋರಾತ್ರ ಅನೇಕ ಹೋರಾಟಗಳನ್ನು ಮಾಡ್ತಾ ಇದ್ದಾನೆ. ಜೂಜು ಮುಕ್ತ ಹೋರಾಟ, ಸಿಜೇರಿಯನ್ ಮುಕ್ತ ಹೋರಾಟ. ನಿಮಗೆಲ್ಲ ಸಿಜೇರಿಯನ್ ಅಂದರೆ ಏನು ಗೊತ್ತಾ? ಕತ್ರಿ ಅಂದರೆ ಸೀಸರ್ ಅಂತ ಹೇಳ್ತೀವಲ್ಲ, ಕತ್ರಿಯಿಂದ ಗರ್ಭನ ಕಟ್ ಮಾಡಿ ತೆಗೆಯೋದು ಸಿಜೇರಿಯನ್ ಅಲ್ಲ. ಜೂಲಿಯಸ್ ಸೀಸರ್ ಮೊದಲ ಮಗು ಹಾಗೆ ಹುಟ್ಟಿದ್ದಕ್ಕೆ ಅವತ್ತಿಂದ ಹೊಟ್ಟೆ ಬಗೆದು ತೆಗೆಯುವ ಮಕ್ಕಳನ್ನ ಸಿಜೇರಿಯನ್ ಅಂತಾರೆ. ಸಿಜೇರಿಯನ್ ಜೂಲಿಯಸ್ ಸೀಸರ್ ಕಾಲ ಅಷ್ಟೇ ಅಲ್ಲ, 2000 ವರ್ಷದಿಂದ, ಅದಕ್ಕಿಂತ ಮುಂಚೆ 2500 ವರ್ಷದಿಂದ ಅಲ್ಲ, ಅದಕ್ಕಿಂತ ಪಿರಮಿಡ್ ಕಾಲದಲ್ಲೂ ಇತ್ತು, ಅದಕ್ಕಿಂತ ಮುಂಚೆ ಕೃಷ್ಣನ ಕಾಲದಲ್ಲೂ ಇತ್ತಲ್ಲ. ಪರೀಕ್ಷಿತ ಮಹಾರಾಜನನ್ನ ಕೃಷ್ಣನೇ ಅಲ್ವಾ ಡೆಲಿವರಿ ಮಾಡಿಸಿದ್ದು. ಹೀಗೆ ಜೂಲಿಯಸ್ ಸೀಸರ್ ಹುಟ್ಟಿ ತಾಯಿ ಸತ್ತೋಗುತ್ತೆ, ತಾಯಿ ಹೊಟ್ಟೆ ಬಗೆದು ಮಗುನ ತೆಗಿತಾರೆ. ಯಾಕಂದ್ರೆ ರಾಜನಿಗೆ ಬೇಕಾದಷ್ಟು ಮಡದಿಯರಿರ್ತಾರೆ. ಅವನು ಎಷ್ಟು ಕ್ರೂರಿಯಾಗಿರ್ತಾನೆ ಅಂದ್ರೆ, ಅಲ್ಲಿ ಆಗಿನ ಕಾಲದ ವೈದ್ಯರು ಹೇಳ್ತಾರೆ, ಮಗು ಬೇಕಾ ತಾಯಿ ಬೇಕಾ, ಯಾಕಂದ್ರೆ ಡೆಲಿವರಿ ಕಷ್ಟ ಆಗ್ತದೆ, ಮಗು ಬೇಕು ಅಂದ್ರೆ ತಾಯಿನ ಕೊಲ್ಲಬೇಕಾಗುತ್ತೆ, ತಾಯಿ ಬೇಕು ಅಂದ್ರೆ ಮಗುನ ಕೊಲ್ಲಬೇಕಾಗತ್ತೆ ಅಂತ. ಅವನು ಹೇಳ್ತಾನೆ, ನನಗೆ ಮಕ್ಕಳೇ ಇಲ್ಲದೆ ಇರೋದು, ಹೆಂಡತಿಯರು ಬೇಕಾದಷ್ಟಿದ್ದಾರೆ, ಹಾಗಾಗಿ ಹೆಂಡತಿನ ಕೊಂದು ಮಗುನ ಕೊಡಿ ಅಂತ ಹೇಳ್ತಾನೆ. ಅವನು ಹುಟ್ಟಿದವನು ಜೂಲಿಯಸ್ ಸೀಸರ್, ಮಹಾ ಕ್ರೂರಿನೇ ಅವನು. ಹೀಗೆ ಸಿಜೇರಿಯನ್ನು ಹುಟ್ಟಿಕೊಂಡಿತು. ಇವತ್ತು ಯಾರೊಬ್ರು ಮೆಸೇಜ್ ಹಾಕಿದ್ರು, ಯಾರೋ ಡಾಕ್ಟರು ಡೆಲಿವರಿ ಲೇಟ್ ಮಾಡಿದ್ದಕ್ಕೆ ಮಗು ಕಕ್ಕ ತಿಂದು ಸುತ್ತು ಹೋಯಿತು, ಅದಕ್ಕೆ ಡಾಕ್ಟರ್ಗೆ 1 ವರ್ಷ ಪನಿಷ್ಮೆಂಟ್ ಆಯಿತು ಅಂತ. ಪೂರ್ಣ ಕತೆ ಇಲ್ಲ ಅಲ್ಲಿ. ಅಲ್ಲಿ ಏನಾಗಿದೆ, ಮೊದಲನೇದಾಗಿ ಡಾಕ್ಟರ್ಗಳು ಬೇನೆ ಬರಲಿಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಬೇನೆನೇ ಪ್ರಕೃತಿ, ಅಲ್ಲಿಂದಾನೇ ಅಪ್ರಾಕೃತಿ ಶುರುವಾಗುತ್ತೆ. ಬೇನೆ ಕೊಡ್ಲಿಕ್ಕೆ ಇಂಜೆಕ್ಷನ್ ಕೊಟ್ಟರೆ ಅಷ್ಟು ಬೇಗ ಆ ಮಗು ರೆಡಿ ಇರೋದಿಲ್ಲ. ಡೆಲಿವರಿ ಅಂದ್ರೆ ಮಗುನೂ ಆಚೆ ಬರಕ್ಕೆ ಇಷ್ಟಪಡಬೇಕು, ತಾಯಿನೂ ಆಚೆ ತಳ್ಳಕ್ಕೆ ಇಷ್ಟಪಡಬೇಕು. 9 ತಿಂಗಳು ಕಳೆದ ತಕ್ಷಣ ತಾಯಿಗೆ ಯಾವಾಗಲೂ ಈ ಮಗುನ ಕಿತ್ತ ಆಚೆ ತೆಗೆಯೋಣ ಅನ್ನಿಸ್ತಾನೆ ಇರುತ್ತೆ ಪಾಪ. ಯಾಕಂದ್ರೆ ತುಂಬಾ ಅದೊಂದು ದಿವ್ಯವಾದ ಅನುಭವ, ಅದು ತಾಯಿಯರಿಗೆ ಮಾತ್ರ ಗೊತ್ತು, ನಮಗೆಲ್ಲ ಗೊತ್ತಿಲ್ಲ. ಅದು ತುಂಬಾ ಹೊಟ್ಟೆ ಒಳಗೆ ಏನೋ ಸೇರ್ಕೊಂಡಿದೆ, ತೆಗಿಬೇಕು. ನಮಗೊಂದೇ ಒಂದು ಏನಾದರೂ ಚರ್ಮದೊಳಗಡೆ ಏನಾದರೂ ಸೇರ್ಕೊಂಡಿದ್ರೆ ಅದನ್ನು ತೆಗೆಯೋವರೆಗೂ, ಕಿವಿಲಿ ಏನಾದರೂ ಇದ್ರೆ ಅದನ್ನು ತೆಗೆಯೋವರೆಗೂ ನಿದ್ದೆ ಬರಲ್ಲ ಪಾಪ. ಅವ್ರಿಗೆ ಇಷ್ಟವಿಲ್ಲದಂಗೆ ಆಗಿರುತ್ತೆ. ಹೀಗೆ ತಾಯಿ ಮಗು ಇಬ್ಬರೂ ರೆಡಿಯಾಗಬೇಕು. ನಾನು ಆಚೆ ಬರಬೇಕು ಅಂತ ಮಗು, ನನಗೆ ಬೇಡ ಅಂತ ತಾಯಿ, ಇಬ್ಬರೂ ರೆಡಿಯಾದಾಗ ಮಾತ್ರ ಪೇಯ್ನ್ ಅನ್ನೋದು ಕಾಣಿಸ್ಕೊಂಡು ಅದನ್ನು ಪೇಯ್ನ್ ಕೂಡ ಅನ್ನಬಾರ್ದು. ಅದೊಂದು ದಿವ್ಯ ಅನುಭವ. ಅರ್ಧ ಆಚೆ ಬರಬೇಕಾ ಬೇಡವ ಅನ್ನೋ ಮಗುವಿನ ಸಂಕೋಚ, ಆಚೆ ಬರಲೇಬೇಕು ಅನ್ನೋ ಸಾಧನೆ, ಇದೆಲ್ಲ ಪ್ರಕೃತಿಯ ಲೀಲೆಗಳೊಡನೆ ಬರೋ ಪೇಯ್ನ್ಗೆ ಮಗು ಆಗುತ್ತೆ. ಪೇಯ್ನ್ ಬರೋ ಹಂಗೆ ಇಂಜೆಕ್ಷನ್ ಕೊಟ್ರೆ ಅಲ್ಲಿ ಮಗುಗೂ ಬರೋಕೆ ಇಷ್ಟ ಇಲ್ಲ, ತಾಯಿಗೂ ಇನ್ನೂ ರೆಡಿ ಇರಲ್ಲ. ಇಂಥವೆಲ್ಲ ನಡೆದು ಅಪ್ರಾಕೃತಿಕ ಕ್ರಿಯೆಗಳಿಂದ ಏನೋ ಆಗಿರಬಹುದು. ಈ ಕಥೆಯಿಂದ ಅರ್ಥ ಮಾಡ್ಕೊಳ್ಳಿ, ಯಾವುದನ್ನು ನಿರ್ಧಾರಕ್ಕೆ ಬರಬಾರ್ದು. ಇಷ್ಟಕ್ಕೂ ಸಂಖ್ಯೆಗಳು ನೋಡಬೇಕು. ಯಾರೋ ಜೂಜಾಡಿ ಲಕ್ಷಾಂತರ ರೂಪಾಯಿ ಗೆದ್ದಿದ್ದಾರೆ ಅಂತ ಸುಳ್ಳು ಸುಳ್ಳು ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ. ಯಾರೋ ಗೆದ್ರು ಅಂತ ಎಲ್ಲರೂ ಆಡಿ ಕೊಲ್ಲಬೇಕು ಅನ್ನೋದು ಅವ್ರ ವಾದ, ತಪ್ಪದು. ಇದು ಮೇಜರ್ ಪರ್ಸೆಂಟೇಜ್ ನೋಡಬೇಕು. ಆಲ್ ಓವರ್ ಇಂಡಿಯಾ 90% ಮೇಲೆ ಸಿಜೇರಿಯನ್ಸ್ ಆಗ್ತಾ ಇದೆ. ನಾನು ಕಡಿಮೆ ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಆಂದೋಲನ ಆದಮೇಲೆ ಕರ್ನಾಟಕದಲ್ಲಿ ನಾರ್ಮಲ್ ಡೆಲಿವರಿಗಳು ಜಾಸ್ತಿ ಆಗೋಗಿದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಕರ್ನಾಟಕದ ಜನ ಸ್ವೀಕಾರ ಮಾಡಿದ್ರು ಅನ್ಸುತ್ತೆ. 90% ಯಾವುದೋ ಒಂದು ಕಾಯಿ ಮೇಲೆ ವಿಷ ಬಿದ್ದು ಅವಘಡ ನಡೆದಿರ್ಬೋದು. ಹಾಗಂದ್ರೆ ಹಿಂಗೆ ಮೊನ್ನೆ ಬಾಂಬೆಲಿ ಸಿಜೇರಿಯನ್ ಮಾಡಕ್ಕೋಗಿ ತಾಯಿ ಸತ್ತೋಗ್ಬಿಟ್ರಲ್ಲ. ಹಾಗಾದ್ರೆ ಸಿಜೇರಿಯನ್ಗಳೇ ಮಾಡಬಾರ್ದು ಅಂತಾನ? ಯಾವುದೋ 100ಕ್ಕೊಂದು 1000ಕ್ಕೊಂದು ವಿಧಿ ಇಲ್ಲದ ಪರಿಸ್ಥಿತಿಗಳಲ್ಲಿ ಸಿಜೇರಿಯನ್ ಅನ್ನೋ ಟೆಕ್ನಾಲಜಿ ನಮ್ಮಲ್ಲಿದೆ ಅನ್ನೋದನ್ನ ಇಟ್ಕೊಂಡು ಬದುಕಬೇಕು. ವಿನ ಹೋಗಿದ್ದೆಲ್ಲ ಸಿಜೇರಿಯನ್ ಮಾಡ್ತಾರ? ಇವೆಲ್ಲ ಅನುಸಂಧಾನ ಅಂತಾರೆ. ಪ್ರಾಮಾಣಿಕತೆ ಮನಸ್ಸಲ್ಲಿ ಕೂತ್ಕೊಂಡಾಗ ಸಿಜೇರಿಯನ್ ಮಾಡಿಸ್ಕೊಳ್ಳೋ ತಾಯಿಯರಿಗೂ ಬೇಜಾರಾಗೋದಿಲ್ಲ. ಇದು ಮೋಸ ಮನಸ್ಸಲ್ಲಿ ಸೇರ್ಕೊಂಡಾಗ ತಮಗಿಷ್ಟ ಬಂದಂಗೆ ಮಾಡ್ತಾರೆ. ಅದಕ್ಕೆ ಹೇಳ್ಬಿಡ್ತೀನಿ, ಡಾಕ್ಟರ್ಗಳು ಯಾರಾದರೂ ಹಿಂಗೆ ಭಯ ಬೆಳೆಸಿದ್ರೆ ಅವ್ರ ಹತ್ರ ಜಗಳ ಆಡಿಸಿ ಅವ್ರ ಹತ್ರನೇ ಮಾಡಿಸ್ಬೇಡಿ. ಇಮ್ಮಿಡಿಯೇಟ್ಲಿ ಆ ಪ್ಲೇಸ್ ಚೇಂಜ್ ಮಾಡಿಬಿಡಿ. ನೀವು ನಿನ್ನೆ ಒಂದು ಘಟನೆ ನಡೀತು, ನಾಳೆ ಬರುತ್ತೆ ಅದರದ್ದು ವಿಡಿಯೋ. ವಿಡಿಯೋ ಬರ್ತಾ ಇದೆ, ಬಿಕಾಸ್ 10 ನಿಮಿಷದ ವಿಡಿಯೋ ಇರೋದ್ರಿಂದ ಅದು ಪಾಪ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗ್ತಿಲ್ಲ. ಡಾಕ್ಟರ್ಗಳು ವಂಚನೆ ಹೇಗೆ ಮಾಡಿದ್ದಾರೆ ಅದರ ವಿರುದ್ಧ ಹೋರಾಟ ಮಾಡಬೇಕು. ಬೇರೆ ಹಾಸ್ಪಿಟ್ಲಿಗೆ 30 ಕಿಲೋಮೀಟರ್ ತಗೊಂಡೋದ್ಮೇಲೆ ಸೆಕೆಂಡ್ಸಲ್ಲಿ ಡೆಲಿವರಿ ಆಗಿದೆ. ಇವೆಲ್ಲ
ನಾವೆಲ್ಲ ಒಂದಾಗಬೇಕು ವೈದ್ಯರು ಮನುಷ್ಯರು ನಾವೆಲ್ಲ ಒಂದಾಗಬೇಕು ಒಳ್ಳೆ ವೈದ್ಯರು ಇಲ್ಲ ಅಂತ ಅವರತ್ರ ಯಾವತ್ತೂ ಹೇಳಲಿಲ್ಲ ಎಲ್ಲ ಒಳ್ಳೆ ವೈದ್ಯರು ಇದ್ದಾರೆ ದಿನನಿತ್ಯ ಇವುಗಳ ಹಾವಳಿ ಜಾಸ್ತಿ ಆಗಿದೆ ಯಾರ ಜೂಜಾಡಿಗಿನಿಂದ ದಿನನಿತ್ಯ ವಿಕೃತ ಏಯ್ ಕಿಚ್ಚ ಸುದೀಪ ಏಯ್ ಜಕ್ಮಂಜ ಅವನು ಯಾರೋ ಶಂಡ ಸೋಮಾಚಾರಿ ಅಂತ ದಿನನಿತ್ಯ ನಿಮ್ಮ ಅಭಿಮಾನಿನಂತೆ ಮೆಸೇಜ್ ಮಾಡ್ತಾ ಇದ್ದಾನೆ ವಿಕೃತ ಅಣ್ಣನಿಂದನೇ ಫೇಸ್ಬುಕ್ ಅಲ್ಲಿ ಹಾಕೋಕೆ ಆಗ್ತಿಲ್ಲ ಯಾಕಂದ್ರೆ ಅದನ್ನು ಕೇಳಿಸ್ಕೊಂಡ್ರೆ ಜನ ಅಪ್ಸೆಟ್ ಆಗ್ತಾರೆ ನಿಮ್ಮ ಮೇಲೆ ಕೋಪಗಳು ಬರುತ್ತಷ್ಟೇ ನಿಮ್ಮನ್ನು ಪಾಪ ಅಂತ ಬಿಟ್ಟಿದ್ದೀನಿ ನಮಗೇನು ಅನಿಸೋದಿಲ್ಲ ಆದರೆ ಈ ಹೆಣ್ಣ ನಿಂದನೆಗಳು ಮತ್ತೆ ಹತ್ಯೆ ಬೆದರಿಕೆಗಳು ಹಾಕಿದ್ದಾರೆ ಮತ್ತೆ ಶುರುವಾಗಿದೆ ಸೋಮಾಚಾರಿ ಅಂತ ಅವನ ನಂಬರ್ ಕೊಡ್ತೀನಿ ಜನಗಳೇ ನೀವು ಅವನಿಗೆ ಫೋನ್ ಮಾಡೋದಾದ್ರೆ ನೀವು ಹೆಣ್ಣ ನಿಂದನೆ ಮಾಡಬೇಡಿ ಯಾಕಂದ್ರೆ ಅವನು ವಿಕೃತ ಅವನು ಅವನು ನಿಮಗೆ ಹೆಣ್ಣ ನಿಂದನೆ ಮಾಡಿದ್ರೆ ನೀವು ಮಾಡಿ ಆ ತಪ್ಪು ಮಾಡೋದು ಬೇಡ ಅವನನ್ನು ಶಂಡ ಅಂತ ಮಾತ್ರ ಕರೀರಿ ಅವನದು ಗುಂಪು 8 ಜನ ಇದ್ದಾರಂತೆ ಹತ್ಯೆ ಮಾಡ್ತಾರಂತೆ ಅಹೋರಾತ್ರ ನನ್ನ ಅದು ಬೇಸರ ಇಲ್ಲ ಆದರೆ ಇಂಥ ಗುಂಡಾಗಳನ್ನ ಹಾಕೊಂಡಿದ್ದಾನಲ್ಲ ಇವನು ಅಭಿಮಾನಿ ಸಂಘನಂತೆ ಒಂದು ನಿಮಿಷ ಇರಿ ನಿಮ್ಗೆ ಹೇಳ್ತೀನಿ ಅವನ ನಂಬರ್ 9900143884 ಶಂಡ ಸೋಮಾಚಾರಿ ಅಂತ ಸೋಮಾಚಾರಿ ಅಂತ ಇವನು ಹತ್ಯೆಯ ಬೆದರಿಕೆ ಆಗ್ತಾ ಇದ್ದಾನೆ ವಿಕೃತ ಹೆಣ್ಣನಿಂದನೆ ತಡ್ಕೊಳಕಾಗಲ್ಲ ಅದು ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ತಡ್ಕೊಳಕಾಗಲ್ಲ ಅವರ ಹತ್ರ ಶಾಂತವಾಗಿ ಕೇಳಿಸ್ಕೊಂಡಿದ್ದಾನೆ ಆದ್ರೆ ಇದಕ್ಕೆ ನೇರ ಜವಾಬ್ದಾರಿ ಜಾಕ್ಮಂಜ ಮತ್ತೆ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘದವರು ಮತ್ತೆ ನೇರ ಕಿಚ್ಚ ಸುದೀಪ ಇಷ್ಟೆಲ್ಲ ವಾರ್ನಿಂಗ್ ಕೊಟ್ಟರೆ ಇವನ ಹುಡುಗಾಟಗಳು ನಡೀತಾ ಇದೆ ನಿಮ್ಮ ಈ ನಂಬರ್ ಕೊಟ್ಟಿದ್ದೀನಿ ಈ ನಂಬರ್ಗೆ ನೀವು ಫೋನ್ ಮಾಡಿ ಅವನನ್ನು ಭದ್ರ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಪೊಲೀಸ್ ಟ್ರೀಟ್ಮೆಂಟ್ ಇದ್ದಿದ್ದೆ ಕಾನೂನು ಪ್ರಕಾರ ಆದರೆ ಗೆಳೆಯರೇ ಈ ನಂಬರ್ ಹೇಳಲೇಬೇಕಾಗಿ ಬಂತು ಅವ್ರಿಗೆ ಹೇಳೋಕ್ಕೆ ನೀವು ಫೋನ್ ಮಾಡೋಕೆ ಹೋಗ್ಬಿಡಿ ಫೋನ್ ಮಾಡಿದ್ರೂ ಕೂಡ ಅವನನ್ನು ಶಂಡ ನಾಮರ್ದ ನಪುಂಸಕ ನಿರ್ಲಿಂಗಿ ಅಂತಲೇ ಬೈರಿ ವಿನಃ ಯಾವುದೇ ಕಾರಣಕ್ಕೂ ಅವನನ್ನು ನೀವು ಹೆಣ್ಣ ನಿಂದನೆ ಮಾಡಬೇಡಿ ಮಳೆ ಬೀಳ್ತದೆ ಫೋನ್ ಮೇಲೆ ಸ್ವಲ್ಪ ಸೈಡ್ಗೆ ಹೋಗೋಣ ಇವನ್ನೆಲ್ಲ ತಿಳಿಸ್ಬೇಕಾಗಿತ್ತು ಇವತ್ತಿನ ಲೈವಲ್ಲಿ ಈ ಕಥೆಯಿಂದ ತುಂಬ ವಿಚಾರಗಳು ಕಲಿಯೋಂಗಾಯ್ತು ಈ ಕಥೆನ ಒಂದ್ಸಲ ಎರಡು ಸಲ ಕೇಳಿಸ್ಕೊಳ್ಳಿ ನೀವು ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ತಪ್ಪು ಮಾಡಕ್ಕೆ ಹೋಗೋದಿಲ್ಲ ಆಲೋಚನೆ ಮಾಡಿದ ನಿರ್ಧಾರಗಳು ತಗೊಳ್ಳೋದಿಲ್ಲ ನೋಡಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬೇಕು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬೇಕು ಸ್ಪೋರ್ಟ್ಸ್ ಮ್ಯಾನ್ ಮಾತ್ರ ಇರುತ್ತೆ ಎಲ್ಲರಿಗೆ ಇರೋದಿಲ್ಲ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದ್ರೆ ಮನುಷ್ಯ ಮೋಸ ಮಾಡೋದಿಲ್ಲ ಮೋಸ ಮಾಡದೆ ಇರೋರನ್ನೇ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನೋದು ಜೀವನದಲ್ಲಿ ಇವತ್ತು ಸಿಕ್ಕಾಕೊಳ್ಳದೆ ಇರ್ಬೋದು ಯಾವತ್ತಾದರೂ ಸಿಕ್ಕಾಕೋತಾರೆ ಜನ ತುಂಬಾ ಒಳ್ಳೆ ಒಳ್ಳೆ ವಿಚಾರಗಳು ದಿನನಿತ್ಯ ಪ್ರಕೃತಿ ನಮಗೆ ಕಲಿಸ್ತಾ ಇದೆ ಯಾವ ರೀತಿ ಕಲಿಸ್ತಾ ಇದೆ ಅಂದ್ರೆ ಸತ್ಯದ ವ್ಯಕ್ತಿಗಳು ಎಲ್ಲಿ ಹೆಜ್ಜೆ ಇಟ್ಟರು ಜಯ ಅಸತ್ಯದ ವ್ಯಕ್ತಿಗಳು ಎಲ್ಲಿ ಹೆಜ್ಜೆ ಇಟ್ಟರು ದುಃಖ ಅನ್ನೋದು ಕಣ್ಣಿಗೆ ಕಟ್ಟುವಂತೆ ಹೇಳ್ಕೊಡ್ತಾ ಇದೆ ಪ್ರಕೃತಿ ಏನು ಖುಷಿ ಆಗ್ತಾ ಇದೆಯೋ ಅಹೋರಾತ್ರ ಅಂತೂ ಗೆಳೆಯರೆ ಊಟ ಆಯ್ತಾ ತಿಂಡಿ ಆಯ್ತಾ ಚೆನ್ನಾಗಿದ್ದೀರಾ ಅಂತ ಕೇಳೋರು ದಯವಿಟ್ಟು ಕೇಳಬೇಡಿ ತುಂಬಾ ಆರೋಗ್ಯವಂತವಾಗಿ ಸುಖವಾಗಿ ನೆಮ್ಮದಿಯಿಂದ ಇದ್ದಾನೆ ಅಹೋರಾತ್ರ ಆಗಾಗೆ ಹೋರಾಡ್ತಾ ಇರೋದು ನಿಮ್ಮಲ್ಲೂ ಅದೇ ಬಯಸ್ತಾನೆ ಸಾಲವಿಲ್ಲದೆ ಬದುಕಿ ಸಾಲಗಳು ಮಾಡಬೇಡಿ ಸಾಲ ಇದ್ರೆ ಅಲ್ಲಿಂದಾನೇ ರೋಗ ಶುರುವಾಗೋದು ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ ಸಾಲ ನಮಗೆ ತೊಂದರೆಗಳು ಕೊಡುತ್ತೆ ನಿಮಗೆ ಸಾಲ ಕೂಡ ಯಾವ ಬ್ಯಾಂಕ್ದು ಅವರದೇ ಆಸ್ತಿ ಇಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಸಾಲ ಎರಡು ತಲೆ ಹಾವಿದ್ದಂಗೆ ಕೊಟ್ಟವ್ರನ್ನು ಕಚ್ಚತ್ತೆ ತಗೊಂಡವ್ರನ್ನು ಕಚ್ಚತ್ತೆ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಚೆನ್ನಾಗಿದೆ ನೆರಳು ಮತ್ತೆ ಮಳೆ ಕೈ ಅಡ್ಡ ಇಟ್ಕೊಂಡಿದ್ದೀನಿ ನಿಮ್ಮ ಮೇಲೆ ನೋಡಿ ಸಾಲ ದಿಂದ ದೂರ ಆಗಿ ಇರೋ ಸಾಲವನ್ನು ತೀರಿಸ್ಕೊಳ್ಳಿ ಯಾರಿಗೂ ಬಡ್ಡಿ ಕಟ್ಟಬೇಡಿ ಬಡ್ಡಿ ಕಟ್ಟೋದಿಲ್ಲ ಅಂತೇಳಿ ನಮ್ಮ ಕೈಲಿ ಆಗಲ್ಲ ಅಂತೇಳಿ ಲಾಭದಲ್ಲಿದ್ದಾಗ ಮಾತ್ರ ಬಡ್ಡಿ ಕಟ್ಟೋದು ತುಂಬ ಕಠಿಣ ಆಗ್ಬಿಡಿ ಕಾಂಪ್ರಮೈಸ್ಗೆ ಕೂತ್ಕೊಂಡು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಇನ್ನು ಮುಂದೆ ಸಾಲ ಮಾಡೋದೇ ಇಲ್ಲ ಅಂತ ದುಡಿದು ಬದುಕಿ ಬಸವಣ್ಣವರು ಆಗಲಿ ಎಲ್ಲ ಮಹಾಪುರುಷರು ಹೇಳ್ಕೊಟ್ಟಿರೋದೇ ನಮಗೆ ಕಾಯಕವೇ ಕೈಲಾಸ ಅಂತ ವಿಶ್ವೇಶ್ವರಯ್ಯನವರು ನಮ್ಗೆ ಹೇಳ್ಕೊಟ್ಟಿರೋದು ಕಾಯಕವೇ ಕೈಲಾಸ ಅಂತ
ಅದು ವೇದಗಳು ಹೇಳೋದದೆ ಎಲ್ಲ ಧರ್ಮಗಳು ಹೇಳ್ಕೊಡೋದಷ್ಟೇ ಕಷ್ಟಪಟ್ಟು ದುಡಿದ್ರೆ ಫಲವುಂಟು ದುಡಿಮೆಯ ದುಡ್ಡಿನ ತಾಯಿ ಅಂತ ಈ ರೀತಿ ಒಳ್ಳೆ ಕೆಲಸಗಳನ್ನು ಮಾಡಿ ಬದುಕಿ ನಿಮಗೆ ಒಳ್ಳೆ ಭಾವನೆಗಳಿಂದ ವಾರ್ನಿಂಗ್ ಕೊಡ್ತಾ ಇದ್ದೇನೆ ಅಹೋರಾತ್ರ ಏ ಕಿಚ್ಚ ಸುದೀಪ ಮತ್ತೆ ಜಾಕ್ ಮಂಜ ಅವನು ನವೀನ್ ಗೌಡನ ಬಯಣ ಅಂದ್ರೆ ಅವನಿಗೆ ಎಫ್ಐಆರ್ ಇದೆ ಬಟ್ ಅವನು ಬಿಟ್ಟೋಗಿದ್ದಾನೆ ಇವಾಗ ಅವನು ಬಿಟ್ಟನೋ ಇವರು ತೆಗೆದ್ರೋ ಆಗುತ್ತಿಲ್ಲ ಆ ಘಟನೆ ಆದ ತಕ್ಷಣ ತೆಗೆದಿದ್ದಾರೆ ಅಂದ್ರೆ ಅವರಿಗೆ ತಪ್ಪಿನ ಅರಿವಾಗಿದೆ ಇಬ್ಬರಿಗೂ ಹೊಸದಾಗಿ ಬಂದವನು ನಮ್ಗ್ಯಾಕಪ್ಪ ಇದೆಲ್ಲ ಅಂತ ಏನೋ ದಾನ ಧರ್ಮಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ ನೀವು ಮಾಡಿರೋ ಅನಾಹುತಗಳಿಗೆ ಜೀವಮಾನ ಎಲ್ಲ ದಾನ ಮಾಡಿದ್ರು ಮುಚ್ಚಕ್ಕಾಗಲ್ಲ ಸರ್ಕಾರದ ಲೆಕ್ಕಾಚಾರದಲ್ಲೇ ನೂರಾರು ಆತ್ಮಹತ್ಯೆಗಳು ಇನ್ನ ಲೆಕ್ಕಕ್ಕೆ ಸಿಗದೇ ಇರೋವು ಎಣಿಸಲಾಗದಷ್ಟು ಆತ್ಮಹತ್ಯೆಗಳು ನಡೆದಿದೆ ನಿಮಗೆ ಸತ್ಯ ಗೊತ್ತಾಗುತ್ತೆ ಅವರಾತ್ರ ಇವತ್ತು ಇರಬಹುದು ಯಾರು ಶಾಶ್ವತ ಅಲ್ಲ ಮುಂದೆ ಸತ್ಯ ಗೊತ್ತಾಗುತ್ತೆ ನಮ್ಮ ದೇಶನ 29,000 ಕೋಟಿ ನಮ್ಮ ಕರ್ನಾಟಕದ ಹಣನೇ ಲೂಟ್ ಮಾಡಿದ್ದಾರೆ ಅಂದ್ರೆ ಬೇರೆಯವರದ ಯಾವ ಲೆಕ್ಕ ಕೊನೆಯದಾಗಿ ನಿಮಗೊಂದು ಸಂದೇಶ ಹೇಳ್ತಾ ಇದೀನಿ ಯಾವುದೇ ತಂಪು ಪಾನೀಯಗಳಾಗಿದೆ ವಿದೇಶಿಯದ್ದು ಪೆಪ್ಸಿ ಕೋಕೋ ಕೋಲಾ ಥಮ್ಸಪ್ ಇವುಗಳನ್ನ ಕುಡಿಬೇಡಿ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಎಳನೀರು ಹಣ್ಣಿನ ರಸ ಕಬ್ಬಿನ ರಸ ಎಷ್ಟು ಬೇಕಾದರೂ ಕುಡೀರಿ ಶುಗರ್ ಇರೋರು ಕೂಡ ಹಣ್ಣಿನ ರಸ ಕುಡಿದಾಗ ಶುಗರ್ ಲೆವೆಲ್ ರೈಸ್ ಆಗ್ಬೋದು ಆದರೆ ಅನಾರೋಗ್ಯ ಈಟ್ ಮಾಡಲ್ಲ ಅದು ನಿಮಗೆ ಈ ಸಕ್ಕರೆ ಇದೆಯಲ್ಲ ಸಕ್ಕರೆ ಕೆಮಿಕಲ್ ಆಗಿದೆಯಲ್ಲ ಅಂತವುಗಳಿಂದ ಬಂದ ಶುಗರ್ ಕ್ಯೂರ್ ಆಗೋದು ಕಷ್ಟ ಇದೆ ಹಣ್ಣಿನ ರಸಗಳು ಫ್ರುಕ್ಟೋಸ್ ಅದು ಹಾಳು ಮಾಡಕ್ಕೆ ಸಾಧ್ಯ ಇಲ್ಲ ನಿಮಗೆ ರೈಸ್ ತೋರಿಸಬಹುದು ಆದರೆ ಅವಾಗವಾಗ ಹಣ್ಣು ತಿನ್ನೋದ್ರಲ್ಲಿ ತಪ್ಪಿಲ್ಲ ಹಣ್ಣುಗಳು ಅಮೃತ ಫಲ ಅಂತಾರೆ ಅದನ್ನ ಅಮೃತ ಯಾವತ್ತಿದ್ರೂ ಅಮೃತ ಫಲಾಹಾರ ಅಂತ ಸುಮ್ಸುಮ್ನೆ ಹೇಳಿಲ್ಲ ಫಲಗಳನ್ನು ತಿನ್ನುವುದು ಫಲಾಹಾರ ಗೆಡ್ಡೆ ಗೆಣಸು ಭೂಮಿಯ ಕೆಳಭಾಗದಲ್ಲಿರೋದನ್ನ ತಿನ್ನುವುದು ಗೆಡ್ಡೆ ಗೆಣಸು ಪ್ರತಿಯೊಂದು ಬೇಕು ನೋಡಿ ಕೆಳಗಡೆ ಇರೋದು ವಾತ ಆಲೂಗಡ್ಡೆ ಇವೆಲ್ಲ ವಾತ ಪ್ರಕೋಪ ಮಾಡುತ್ತೆ ಕೆಳಗ ನಮ್ಮ ದೇಹದ ಕೆಳಭಾಗ ಅದಿರುತ್ತೆ ಮಧ್ಯದಲ್ಲಿ ಹುಟ್ಟೋದು ಪಿತ್ತ ಅವು ಪಿತ್ತಕಾರಕಗಳು ನೋಡು ಯಾವುದು ಮೆಣಸಿನಕಾಯಿ ಇವೆಲ್ಲ ಮಧ್ಯದಲ್ಲಿ ಹುಟ್ಟುತ್ತೆ ಮೇಲ್ಗಡೆ ಹುಟ್ಟೋದು ಕಫ ಹಣ್ಣುಗಳು ಕಫಕಾರಕ ಮೂರನ್ನು ಸಮಸಮವಾಗಿ ಸ್ವೀಕರಿಸಿದ್ರೆ ಏನೂ ತೊಂದರೆ ಆಗೋದಿಲ್ಲ ಹೆದರೋದು ಬಿಟ್ಬಿಡಿ ಫಸ್ಟ್ ಬದುಕಿದ್ದಾಯ್ತು ಅಂತ ತಿಳ್ಕೊಳ್ಳಿ ಯಾವಾಗ್ಲೂ ಏ ಈ ಕ್ಷಣದವರೆಗೂ ಚೆನ್ನಾಗಿ ಬದುಕಿದ್ದೀನಿ ಈ ಕ್ಷಣದವರೆಗೂ ಚೆನ್ನಾಗಿ ಬದುಕಿದ್ದೀನಿ ಮುಂದೆ ದೇವರಿಗೆ ಬಿಟ್ಟಿದ್ದ ಈ ರೀತಿ ಥಿಂಕ್ ಮಾಡಿದ್ರೆ ನೀವು ನಿರ್ಭಯರಾಗಿ ಸುಖವಾಗಿರ್ತೀರಿ ಯಾರ್ಯಾರು ಮಾತಾಡ್ಬೇಕಂತ ಇಬ್ರು ನೋಡೋಣ ಯಾರು ಅಂತ ರಘು ರಘು ಭೀಮರಾಜ್ ಜಿ ಆರ್ ಅಂತೆ ಬೇಡ ಬಂಗಾರ ಇವೆಲ್ಲ ಯಾರು ಏನು ಗೊತ್ತಿಲ್ಲ ಶರಣ ಸೇವಕ ಇದ್ದಾನೆ ಆಡ್ ಮಾಡೋಣ ಐ ವಾಂಟ್ ಟು ಟಾಕ್ ವಿತ್ ಯು ಅವರ್ ಹತ್ರ ಏಯ್ ಒದ್ದಾಕ್ಬಿಡ್ತೀನಿ ಕತ್ತೆಗಳ ಏನೋ ಮಾತಾಡ್ತೀನಿ ನನ್ನ ಹತ್ರ ಮುದುಕಾಕೋಣ ಏನು ಏನೆಲ್ಲ ಮುಗಿದಿದೆ ಒಳ್ಳೇದೇನಾದ್ರೂ ಗುಂಪಿಗೆ ಹೇಳೋದನ್ನ ಕಲ್ತ್ಕೋತಾ ಇದ್ದಾನೆ ಸಾಕು ಪರ್ಸನಲ್ ಮಾತಾಡಕ್ ಅವ್ರ ಹತ್ರ ಬಿಲ್ಕುಲ್ ಇಂಟ್ರೆಸ್ಟ್ ಇಲ್ಲ ನೀನು ಉಳಿಯುವ ಹಾಗೆ ನಮಸ್ಕಾರ ಮಾರ್ಗಗಳಿಂದ ಆಚೆ ಬಂದು ಏನೆಲ್ಲ ಬರೀತಾರೆ ಪಾಪ ದೃಢವಾಗಿ ನಿಂತ್ಕೊಂಡು ಒಬ್ಬೊಬ್ಬ ದೇವ ಮಾನವ ದೇವ ಕಣ್ಣಿನ ಕರೆ ಹೇಗಿದ್ದೀರಾ ಆಯ್ತ ಅಣ್ಣ ನಿಮ್ಮ ಮೂರ್ಖನ ಮಾತುಗಳು ಓದಿಕೊಂಡು ಓದೋದಕ್ಕೆ ಆಧ್ಯಾತ್ಮಿಕ ಚಿಂತನೆ
ಬಂತು, ದೇಶ ಪ್ರೇಮ ಬಂತು, ಲೈಫ್ ಚೇಂಜ್ ಆಯಿತು. ನಿಮ್ಮ ಅನುಭವಗಳೇ, ನಿಮ್ಮ ಎಜುಕೇಷನ್, ಇಷ್ಟಲಿಂಗ ಪೂಜೆ ಇದೆ, ಅಷ್ಟೈಶ್ವರ್ಯ ದೃಷ್ಟವಾಯಿತು. ಇದೇನೋ ಅದು, ಈ ಕಮೆಂಟ್ಸಲ್ಲಿ ಏನೋ ಇಶ್ಯೂ ಇದೆ, ಇವರು ಫೇಸ್ಬುಕ್ ಅವರು ಸರಿ ಮಾಡಬೇಕು. ಮುಂದೆ ಹೋಗ್ತಾನೆ ಇರುತ್ತೆ, ನಾವು ಮುಗಿಸೋಷ್ಟರೊಳಗೆ ಸಾಕಷ್ಟು ವಿಷಯಗಳು ತಿಳಿಸಿದಿರಿ. ಒಳ್ಳೇದಾಗಲಿ, ಧನ್ಯವಾದ. ಮತ್ತೆ ಇನ್ಯಾರೋ ಇದ್ದಾರೆ, ಇಬ್ಬರು ಯಾರವರು? ರಘು ರಘು ಭೀಮರಾಜ ಬೇಡ ಬಂಗಾರ, ನೀವು ಯಾರು? ರಜುತ್ ಮಧು, ರವಿಕುಮಾರ್ ಸಿಂಗ್, ಚೌಹಾಣ್, ಶ್ರೀಧರ್ ಗೌಡ್, ಆಶಾ ಗೌಡ, ನಳಿನಾ ನಳಿನಾಥ್, ಆನಂದ್ ಲೀಸಾ, ಅಭಿಜಿತ್ ಸಾಧ್ಯಾನ್, ತುಂಬಾ ಜನ ಮಾತಾಡ್ಬೇಕಂತೆ. ತುಂಬ ಸಂತೋಷ, ಧನ್ಯವಾದ. ಅಹೋರಾತ್ರ.